అదే ఆసక్తి ವಹಿಸಿ ನಮ್ಮ ಜೊತೆಗಿರ್ತಕ್ಕಂತ ಸನ್ಮಾನ್ಯ ಬದ್ನಿಕಾಯಿ ಅವರೇ ನಿಮಗಿಂತ ಯಾರು ಸೀನಿಯರ್ ಅದರ ನಾನು ದೊಡ್ಡಾಗಿದ್ದೀನಿ ಬದ್ನಿಕಾಯಿ ಗೊತ್ತಿಲ್ಲರಿ ಹೊಸಬರು ಹೊಸಬರು ನೋಡ್ಬೇಕಂತ ನಾನು ಫೆಡರೇಷನ್ಗೆ ಬರೋಕ್ಕಿಂತ ಮೊದಲು ಮಾನ್ಯ ಬದ್ನಿಕಾಯಿ ಅವರು ನನ್ನ ತಂದೆಯವ್ರ ಕಾಲದಿಂದಲೂ ಈ ಫೆಡರೇಷನ್ ಜೊತೆಗೆ ಇದ್ದವರು ಆಸಕ್ತಿ ವಹಿಸಿ ಬಹುಶಃ ಅವರು ಬ್ಯಾಂಕ್ ಯಾವ ಒಂದು ಕಾರ್ಯಕ್ರಮವನ್ನ ಬಹುತೇಕ ಮಿಸ್ ಮಾಡ್ಕೊಂಡಿಲ್ಲ ಅಷ್ಟು ನಮ್ಮ ಜೊತೆಗೆ ಇದ್ದಂತ ಹಿರಿಯ ಸಹಕಾರಿಗಳು ಯಾವತ್ತು ಅರ್ಬನ್ ಬ್ಯಾಂಕ್ನ ಚೇರ್ಮನ್ರೆ ನಿರ್ದೇಶಕರೇ ಸಹೋದರರೇ ಸಹೋದರಿಯರೇ ಬಹಳ ಆತ್ಮೀಯವಾಗಿ ನೀವೆಲ್ಲ ಸೇರಿದ್ರಿ ನನಗೆ ಪುಂಡ್ಲಿಕ್ ಅವ್ರು ಬಂದು ಇಲ್ಲ ಸರ್ ಈ ಸಲ ನಮ್ಮದು ಫೆಡರೇಷನ್ ಆಡಿಟೋರಿಯಂ ಅದೆಲ್ಲ ಸ್ವಲ್ಪ ಅದರಿಂದ ಮಾಡರ್ನೈಸೇಷನ್ ಮಾಡಿಸ್ಬೇಕಾಗಿದೆ ಅದಕ್ಕೆ ನಾವು ಈ ಫೈವ್ ಸ್ಟಾರ್ ಹೋಟೆಲ್ನಾಗ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿದ್ರು ಮತ್ತು ಕೋಆಪರೇಟಿವ್ ಬಗ್ಗೆ ಕಾರ್ಪೊರೇಟ್ ಥಿಂಕಿಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ ಫೈವ್ ಸ್ಟಾರ್ ಹೋಟೆಲ್ ಅಂತ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾರೆ ಅಡ್ಡಿ ಬಿಡಪ್ಪ ಅಂತ ಹೇಳಿದೆ ನಮಗೂ ಸುಮಾರು ಎರಡು ತಿಂಗಳು ನೀವೆಲ್ಲರೂ ಕೂಡಿ ಧರಿಸ್ಬಿಟ್ಟಿದ್ರಲ್ಲ ಅದಕ್ಕೆ ನಾವು ನಿಮ್ಮ ಜೊತೆಗೆ ವಿಶ್ರಾಂತಿಗೆ ಹೋದಂಗ ಹರಟಿಗೆ ಹೋದಂಗ ಆಗಿರ್ತ ಬರ್ತೇನೆ ನಾನು ಅಂತ ಹೇಳ್ದಂಗೆ ಇಲ್ಲ ನೀವೇ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿತ್ತು ಬಹಳ ಆತ್ಮೀಯವಾಗಿ ತಾವೆಲ್ಲ ಕೇಳ್ತಾ ಇದ್ರಿ ನನ್ನ ವೈಯಕ್ತಿಕ ಅಭಿಪ್ರಾಯದೊಳಗೆ ಹಿಂಗೆ ಕೇಳೋದನ್ನ ನೀವು ನಿಲ್ಲಿಸ್ಬೇಕು ಸಹಕಾರಿಗಳು ನಾವು ಬಹಳಷ್ಟು ಅಶಕ್ತರಾಗ್ತಾ ಇದ್ವಿ ನಮಗೆ ನಿಮ್ಮ ಊರಾಗ ನಿಮಗೆ ಧ್ವನಿ ಐತಿ ನಿಮ್ಮ ಅಸಿಸ್ಟೆಂಟ್ ರಿಜಿಸ್ಟರ್ ಆಫೀಸ್ನಾಗ ನಿಮಗೆ ಧ್ವನಿ ಇಲ್ಲ ನಿಮಗೆ ಆಡಿಟರ್ ಬಂದವನು ಜಬರ್ಸವನ ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ ಬಂದಾದ್ರೆ ಅವನು ಜಬರ್ಸವನ ರಿಸರ್ವ್ ಬ್ಯಾಂಕ್ನಾಗ ಸಿಪಾಯಿ ಮೊದಲೇಕ್ ಮಾಡ್ಕೊಂಡು ನಮ್ಮನ್ನು ಜಬರಿಸ್ತಿರ್ತಾರೆ ಅವ್ರನ್ನೊಂದು ದಿವಸ ಬಂದು ಬ್ಯಾಂಕ್ ನಡೆಸಿ ಹೋಗ್ರಿ ಅಂದ್ರೆ ಗುರ್ತಾಕೈತೆ ಎಷ್ಟು ಕಾಂಟ್ರಡಿಕ್ಷನ್ಸ್ ಇರ್ತಾವ್ರಿ ಬಟ್ ಅವ್ರು ಹೇಳ್ತಾ ಇದ್ರು ಅವಾಗ ನೀವೇ ಮನಸ್ಸಿನಾಗ ವಿಚಾರ ಮಾಡ್ಕೊಡ್ರಿ ಕೋಆಪರೇಟಿವ್ ಸ್ಪಿರಿಟ್ ದ ಕಾರ್ಪೊರೇಟ್ ಸ್ಪಿರಿಟ್ ಅಂಡ್ ಕೋಆಪರೇಟಿವ್ ಸ್ಪಿರಿಟ್ ದೇ ಆರ್ ನಾಟ್ ಟುಗೆದರ್ ಎಟ್ ಆಲ್ ಮಿಸ್ಟರ್ ಬೋರ್ಮಾಲ್ ವಿಲ್ ಎಗ್ರಿ ಇನ್ ಕೋಆಪರೇಟಿವ್ ವಿಲ್ ನಾಟ್ ಥಿಂಕ್ ಆಫ್ ಪ್ರಾಫಿಟ್ ಬಟ್ ಇನ್ ಕಾರ್ಪೊರೇಟ್ ದೇ ಥಿಂಕ್ ಆಫ್ ಓನ್ಲಿ ಪ್ರಾಫಿಟ್ ಅವ್ರಿಗೆ ಎಥಿಕ್ಸ್ ಬರೆದು ಇವು ಹಿಂಗೆ ಇರ್ಬೇಕು ಎಥಿಕ್ಸ್ ಅಂತ ಹೇಳ್ತೀವಿ ಆದರೆ ನಾವು ಸಹಕಾರಿಗಳು ಯಾವ ಒಂದು 2% ಬಡ್ಡಿ ಬಿಡ್ರಿ 1% ಬಡ್ಡಿ ಬಿಡ್ರಿ ಯಾವಾಗ ಲಘುನ ಸಾಲ ಕೊಡ್ರಿ ಬಟ್ ಹೇಳಿದರು ನೀವು ಯಾರು ಇಂಡಿವಿಜುವಲ್ ಕೇಸ್ನಾಗ ಇದನ್ನು ಮಾಡಬಾರ್ದು ಪಾಲಿಸಿ ಮಾಡಬೇಕು ಅಷ್ಟಕ್ಕೆ ಬಿಟ್ಟರೆ ನಮ್ಮ ಸಹಕಾರ ಕ್ಷೇತ್ರಕ್ಕೆ ಮಹತ್ವ ಅಲ್ಲ ಅದರದ್ದು ಮೂಲವಾಗಿರ್ತಕ್ಕಂಥ ಆ ಸತ್ವನ್ನು ನಾವು ತಕ್ಕೊಂಡು ಬಿಡ್ತೀವಿ ಇಟ್ ಈಸ್ ಹಿಯರ್ ವಿ ಶುಡ್ ಡೂ ಸಮಥಿಂಗ್ ನಾನು ಅದಕ್ಕಾಗಿ ಒಂದು ಸಲಹೆಯನ್ನು ಮಾಡ್ತೀನಿ ಐ ವಾಂಟ್ ಸಿದ್ಧಾಂತಿ ಆ್ಯಂಡ್ ಸತ್ಯನಾರಾಯಣ್ ಟು ವೆರಿ ಸೀರಿಯಸ್ಲಿ ಫೋಕಸ್ ಆನ್ ದಿಸ್ ಪಾಯಿಂಟ್ ಸ್ಟಾಪ್ ಲೆಕ್ಚರಿಂಗ್ ಲೈಕ್ ದಿಸ್ ಟು ಅವರ್ ಅರ್ಬನ್ ಬ್ಯಾಂಕ್ ಲೀಡರ್ಸ್ ನಾಟ್ ದಟ್ ವಿ ನೋ ಎವ್ರಿಥಿಂಗ್ ನೋ ವಿ ಡೋಂಟ್ ನೋ ಎವ್ರಿಥಿಂಗ್ ಬಟ್ ವಿಲ್ ಯು ಗಿವ್ ಲೆಕ್ಚರ್ಸ್ ಟು ಯುವರ್ ನ್ಯಾಷನಲೈಸ್ಡ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ ಆರ್ ಎನಿ ಕಾರ್ಪೊರೇಟ್ ಡೈರೆಕ್ಟರ್ಸ್ ಲೈಕ್ ದಿಸ್ ನೋ ಅಲ್ಲೇನು ಮಾಡ್ತೀವಿ ಅಂದರೆ ತಾವು ಅದನ್ನ ಗಮನಿಸ್ಬೇಕು ಒಂದು ಡೈನಿಂಗ್ ಟೇಬಲ್ ರೌಂಡ್ ಟೇಬಲ್ ಇಲ್ಲೊಂದಿಷ್ಟು ಇಲ್ಲೊಂದು 2 ಅಲ್ಲೊಂದು 3 ಇಲ್ಲೊಂದು 4
ಅಲ್ಲಿ ಭಾಷಣಗಳೆಲ್ಲ ನಾವು ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡೋದಿಲ್ಲ, ಉಪದೇಶ ಮಾಡೋದಿಲ್ಲ, ಪಾಠ ಹೇಳೋದಿಲ್ಲ. ನಿಮ್ಮ ಜೊತೆಗೆ ಸಂವಾದ ಮಾಡ್ತೀವಿ, ನಿಮ್ಮ ಜೊತೆಗೆ ಸಮಾಲೋಚನೆ ಮಾಡ್ತೀವಿ, ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ. ಯಾರೇ ಭಾಷಣಕಾರರಲ್ಲಿ ಸಿದ್ಧಾಂತಿಯವರು ಒಂದು 10 ನಿಮಿಷ ತಮ್ಮ ಮಾತುಗಳನ್ನು ಹೇಳಿದ ಮೇಲೆ ಒಂದು 20 ನಿಮಿಷ ಚರ್ಚೆ ಆಗಬೇಕು. ಈ ಭಟ್ರು ಹೇಳಿದ್ದು ನೀವೆಲ್ಲರೂ ಒಪ್ತೀರೋ? ಒಪ್ಪೋದಿಲ್ಲ. ಆ್ಯಂಡ್ ವೀಕ್ ನಾವು ಹಂಗೆ ಡೈರೆಕ್ಟರ್ ಅಂತೇಳಿ ಫಂಕ್ಷನ್ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಡೈರೆಕ್ಟರ್ ಇರಬೇಕಾದ್ರೆ ನನಗೇನು ಬೇಡ ಬೇಡಪ್ಪ, ನೀವು ಯಾರನ್ನೊಬ್ಬರು ಮಾಡಿಕೊಳ್ಳಿ. ಈ ಕೋಆಪ್ರೇಟಿವ್ ಲಾ ರಿಸರ್ವ್ ಬ್ಯಾಂಕ್ನವ್ರು ನೋಡ್ರಿ, ಪ್ರೊಫೆಷನಲ್ ಡೈರೆಕ್ಟರ್ ಬೇಕು. ಆದರೆ ಸೆಕ್ಷನ್ 64 ಅದು ಪ್ರಶ್ನೆ ಬಂದಾಗ ಎಲ್ಲ ಡೈರೆಕ್ಟರ್ ಮೇಲೂ ಕಟ್ಲೆ ಮಾಡಬೇಕು ಅಂತಾರೆ ಅವರು. ಅದು ನಮ್ದೇನು ತಕ್ಕಿರಲ್ಲ, ಪ್ರೊಫೆಷನಲ್ ಡೈರೆಕ್ಟರ್ ಅದಾರಲ್ಲ, ಅವ್ರು ಅದಕ್ಕೆ ಒಪ್ಪಿದ್ರೆ, ಅದಕ್ಕೆ ನಾವು ಒಪ್ಪಿದ್ವಿ ಅಂದರೆ ಅವ್ರ ಮೇಲೆ ಅಷ್ಟೇ ಕಟ್ಲೆ ಮಾಡಿರಲ್ಲ. ಅವ್ರಿಗೆ ಹೆಚ್ಚಿನ ಸಿಟ್ಟಿಂಗ್ ಫೀ ಕೊಡಬೇಕು, ಪಗಾರ ಕೊಡುವಂತ ನೀವು ಸಜೆಸ್ಟ್ ಮಾಡ್ತೀರಿ. ನಾವು ಏನೂ ಇಲ್ಲ, ನಾವು ಹೆಬ್ಬಟ್ಟು ಅಂತ ನೀವು ಅಂತೀರಿ. ಹಂಗೆ ನಮ್ಮನ್ನ ಯಾಕೆ ಕೈ ಬಿಡೋದಿಲ್ಲ? ಇವನ್ನ ನಿಮ್ಮ ತಲೆಯೊಳಗೆ ವಿಚಾರ ಬರ್ಬೇಕು. ಇವನ್ನ ಅಲ್ಲಲ್ಲಲ್ಲಲ್ಲಿ ನಾವು ಮಾತಾಡಕ್ಕೆ ಹತ್ಬೇಕು. ಈಗ ಅವ್ರೇನು ಹೇಳ್ತಿದ್ರು, ದಟ್ ಈಸ್ ಅಪ್ಲಿಕೇಬಲ್ ಟು ಅವರ್ ಕ್ಯಾಬಿನೆಟ್ ಆಲ್ಸೋ, ಮಿನಿಸ್ಟರ್ಸ್ ಆಲ್ಸೋ. ನಮಗೈತಿ, ನಾವು ಯಾರನ್ನು ಟ್ರಾನ್ಸ್ಫರ್ ಮಾಡಬಾರ್ದು, ಪಾಲಿಸಿ ಮಾಡಬೇಕು. ಈಗ ಅದಕ್ಕೆ ಏನಾಗತ್ತೈತೆ ಅಂದ್ರೆ, ನಮ್ಮ ಸರ್ಕಾರಗಳಿಗೂ ಈ ಟ್ರಾನ್ಸ್ಫರ್ಗೆ ಅದೆಲ್ಲ ಒಂದೊಂದು ಕಮಿಟಿ ಮಾಡ್ತಾ ಇದ್ದಾರೆ. ಸಿವಿಲ್ ಸರ್ವಿಸ್ ಕಮಿಟಿ ಅಂತ ಮಾಡ್ತಾರೆ. ಮಿನಿಸ್ಟರ್ ಕಾಂಟ್ ಚೇಂಜ್ ಎನಿ CEO ಆರ್ ಎನಿ ಆಫೀಸರ್, ಅದು ಆ ಕಮಿಟಿಯೊಳಗೆ ಹೋಗಬೇಕು. ಈಗ ಪೊಲೀಸ್ ಒಂದು ಬೋರ್ಡ್ ಮಾಡಿದ್ದಾರೆ, ಆ ಬೋರ್ಡ್ ಮುಖಾಂತರ ಬರಬೇಕು. ಒಬ್ಬ DSP ಒಬ್ಬ PSI ಒಬ್ಬನ CPI ವರ್ಕ್ ಮಾಡಬೇಕಾದ್ರೆ, ವೈ ಆರ್ ಎಕ್ಸ್ಪೆರಿಮೆಂಟಿಂಗ್ ಇಟ್. ಆದರೆ ಅದು ಯಾವುದು ಇಫೆಕ್ಟಿವ್ ಗವರ್ನೆನ್ಸ್ ಕೊಡೋದಿಲ್ಲ ಅಂತ ಹೇಳಿ ಮೊನ್ನೆ ನಾವು ನಮ್ಮ ಸರ್ಕಾರದಾಗ ಆ ಸಿವಿಲ್ ಸರ್ವಿಸ್ ಬೋರ್ಡ್ ಅಂತ ಏನು ಮಾಡಿದ್ವಿ, ಅದನ್ನು ಮತ್ತೆ ತೆಗೆದುಹಾಕಿದ್ವಿ. ಈ ಚೀಫ್ ಮಿನಿಸ್ಟರ್ಗೆ ಗೌರ್ಮೆಂಟ್ಗೆ ಒಬ್ಬವನು ವರ್ಕ್ ಮಾಡುವಂಥ ಅಧಿಕಾರನೂ ನಾವು ಕೈ ಬಿಟ್ಟು ಕೊಟ್ಬಿಟ್ಟು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಹಂಗನ ನಿಮ್ಮ ಬೋರ್ಡ್ನೊಳಗೆ ಯಾವನೊಬ್ಬವನ್ನ ಟ್ರಾನ್ಸ್ಫರ್ ಮಾಡುವ ವಿಚಾರ ಬಂದಾಗ ಬೋರ್ಡ್ನವ್ರಿಗೆ ಅಧಿಕಾರ ಇರಲಿಲ್ಲ ಅಂದರೆ, ಬೋರ್ಡ್ ಮೆಂಬರೇ ಹೇಳಲಿಲ್ಲ ಅಂದರೆ, ಬೇರೆ ಕಂಟ್ರೋಲ್ಸ್ ತಪ್ಪಿ ಹೋಗ್ತಾವು. ಆ ಹಿನ್ನೆಲೆಯೊಳಗೆ ನಮ್ಮನ್ನು ತಿರುಗಮ್ಮವ್ರಿಗೆ ಏನು ಮಾಡ್ತಾರೆ, ಕಾರ್ಪೊರೇಟ್ ಲೆವೆಲಿಗೆ ತೋತಾರೆ. ಕಮರ್ಷಿಯಲ್ ಬ್ಯಾಂಕ್ಸು, ಶೆಡ್ಯೂಲ್ಡ್ ಬ್ಯಾಂಕ್ನವ್ರಿಗೆ ಯಾರಿಗೆ ಬ್ಯಾಂಕಿನ ಜೊತೆಗೆ ತಾದಾತ್ಮ್ಯ ಇರ್ತದೆ, ಅವ್ರ ಬ್ಯಾಂಕಿಗೆ ಸಂಬಂಧ ಇರ್ತಾರನೋ, ಅವರು ಬ್ಯಾಂಕ್ ನಡೆದಿರ್ತೈತಿ, ಅವಾಗ ಇವರು ಒಬ್ಬರು ನಾಮಿನೇಟ್ ಆಗಿ ಬರ್ತಾರೆ. ನಾವು ಹಂಗಲ್ಲ, ಬ್ಯಾಂಕ್ ನಮ್ಮ ಅಜ್ಜನ ಕಾಲದಿಂದ ಕಟ್ಟಿರ್ತೀವಿ, ನಾವು ಕಟ್ಟಿರ್ತೀವಿ, ನಾವು ಬೆಳೆಸಿರ್ತೀವಿ, ಇಲ್ಲ ನಮ್ಮ ಜೊತೆಗಿದ್ದಂಥ ಆ ಗ್ರಾಮದವರು ಅಥವಾ ಆ ಪಟ್ಟಣದವರು ಕೂಡಿ ಬೆಳೆಸಿರ್ತೀವಿ, ಆ ಸಮುದಾಯದವರು ಬೆಳೆಸಿರ್ತೀವಿ. ನಮಗಿರುವಂಥ ಆ ತಾದಾತ್ಮ ಸಂಬಂಧ ಈ ಕಾರ್ಪೊರೇಟ್ ಬ್ಯಾಂಕ್ನೊಳಗೆ, ಕಮರ್ಷಿಯಲ್ ಬ್ಯಾಂಕ್ಸ್ನೊಳಗೆ ಇರೋದಿಲ್ಲ. ಅದಕ್ಕೆ ಅವ್ರಿಗೆ ನಮಗೆ ಭಾಳ ವ್ಯತ್ಯಾಸ ಐತಿ. ಇದನ್ನು ಹೇಳಬೇಕು, ಯಾರಾದರೂ ಎಲ್ಲಾದರೂ ಹೇಳಬೇಕು. ಆ ಪ್ರಯತ್ನ ನಮ್ಮ ಫೆಡರೇಷನ್ನವರು ಪ್ರಾರಂಭ ಮಾಡಬೇಕು ಅನ್ನುವ ಸಲಹೆಯನ್ನು ಮಾಡ್ತೀನಿ. ಮುಂದಿನ ಸಲ ಏನು ಮೀಟಿಂಗ್ ಮಾಡ್ತೀರಲ್ಲ, ಐ ಥಿಂಕ್ ಯು ಆರ್ ಎಗ್ರಿ ವಿ ಶುಡ್ ಸ್ಟಾಪ್ ಲೆಕ್ಚರಿಂಗ್ ಲೈಕ್ ದಿಸ್ ಟು ಅವರ್ ಫೆಲೋ ಡೈರೆಕ್ಟರ್ಸ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇನು ಸೀನಿಯರ್ ಲೀಡರ್ಸ್ ಅದಾರ, ಅವರು ಉಪನ್ಯಾಸ ಅವ್ರಿಗೆ ಆ ಪದ್ಧತಿ ಹಾಕ್ಬಿಟ್ಟೇವೆ ನಾವು, ನಾವೇ ತಪ್ಪು ಮಾಡೀವಿ. ಅವ್ರು ಹಿಂಗೆ ಕುಂಡ್ರಿಸ್ ಹಿಂಗೆ ಹೇಳೋದು ಅಂತ ಮಾಡೀವಿ. ಅವ್ರು ಬೇಸರ ಆಗಲಿ ಏನೇ ಆಗಲಿ ಕುಂಡ್ರಿತಾರೆ, ಆಮೇಲೆ